ನಿರಂತರ ಮಾತಾಡ್ತಾ ಇರೋದು ಏನ್ ಡಾಕ್ಟರ್? ಅವಾಗಲೇ ಗೊತ್ತಿದ್ದೆ ಮಾತಾಡಿದ್ರೆ ಹೋಗುವಂತ ಹೋಗ್ಬಿಟ್ಟಾನೆ. ಸ್ವಲ್ಪ ಮಿಸ್ ಆಯ್ತಲ್ಲ, ಹಾಕೋದಿದ್ದಲ್ಲ ಹೋಗೇನಾ? ರಕ್ತ ಅಂತ ರಕ್ತ ನೋಡಿ, ಏರಿಯಾ ಸರಿ ಇಲ್ಲ, ನಿನ್ ಟೈಮ್ ಸರಿ ಇಲ್ಲ, ಓಡಿ. ಮತ್ತೆ ಜೂಟ ಬಿಡ ಬಾಸ್, ನನ್ ರಕ್ತ ನೋಡಿ ನೆಮ್ಮದಿಯಾಗಿ ಎಲ್ಲಿರ್ತಾನೆ. ಕ್ವಾರ್ಟರ್ ಹಾಕೊಂಡು ಲಾಂಗ್ ಹಿಡಿಯೋ ನನ್ನ ಮಕ್ಕಳಿಗೆ, ಮೀಟ್ರಲ್ಲಿಂದ ಬರಬೇಕು. ಗೂಳಿ ಗುಂಡಿ ತೋಡ್ತಾನೆ ಅಂತ ಎಸ್ಕೇಪ್ ಆಗ್ಬಿಟ್ಟವ್ರು ನನ್ನ ಮಕ್ಕಳು. ಬಾಸ್, ಯಮ ಕನಸಿಗೆ ಬಂದಿರಬೇಕು. ನಾರಾಸತ್ ನಾಯಿಗಳು ಅಡ್ಡ ಬಿಟ್ಟು ಓಡೋಗ್ಬಿಟ್ಟವ್ರೆ ನನ್ನ ಮಕ್ಕಳು. ಜಸ್ಟ್ ಮಿಸ್, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲೋದ್ರು ನನ್ನ ಮಕ್ಕಳು ವೇಸ್ಟೇ. ಗೂಳಿನ ಮುಟ್ಟಿ ತಪ್ಪು ಮಾಡವ್ರೆ ಹೆಗಣ ಯಾವತ್ತಿದ್ರು ಚರಂಡಿಯಲ್ಲೇ ಸಿಕ್ಕೋದು. ಹೋಗಿ ಅಲ್ಲಿ ಹುಡುಕಿ, ಸಿಗ್ತಾರೆ. ಸರ್, ಏ ಹೆಂಗೆ ಕಳ್ಕೊಂಡೆ ಐಡಿ ಕಾರ್ಡ್ನ? ಅಯ್ಯೋ ಗೊತ್ತಿಲ್ಲ ಕಣೆ, ಐ ಡೋಂಟ್ ನೋ ವೇರ್ ಐ ಲೆಫ್ಟ್. ರಮ್ಯಾ, ಯು ಆರ್ ಬ್ರಿಲಿಯಂಟ್ ಗರ್ಲ್, ಅದಕ್ಕೆ ಮತ್ತೆ ಐಡಿ ಕಾರ್ಡ್ ಕೊಡ್ತಾ ಇದ್ದೀನಿ. ಮತ್ತೆ ಕಳ್ಕೊಂಡ್ರೆ ವಿ ಆರ್ ನಾಟ್ ಗಿವಿಂಗ್ ಅಗೇನ್. ಓಕೆ, ಸಾರಿ ಸರ್, ಥ್ಯಾಂಕ್ ಯು ಸರ್. ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀರಂತೆ? ಯಾರು ಪ್ರಾಣ ತೆಗಿಬೇಕು? ಅಯ್ಯಯ್ಯೋ, ಪ್ರಾಣ ತೆಗಿಯೋದಲ್ಲ, ಪ್ರಾಣ ಉಳಿಸ್ಬೇಕು. ಹಾಸ್ಪಿಟ್ಲಿಗೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ದಾರಿ ತಪ್ಪಿಲ್ಲಿ ಬಂದ್ಬಿಟ್ಟವ್ರೆ. ಏಯ್, ಇದು ಒಂಥರ ಹೊಸ ಡೀಲ್, ಏನಾಗ್ಬೇಕು? ಹೆಸರಲ್ಲ ಹುಡುಗಿನ್ ಚೆನ್ನಾಗಿ ಹಿಂಡಿ ರುಚಿ ನೋಡಿ, ಇಲ್ಲಿನೊಂದು ಹುಡುಗಿ ಜೊತೆ ನನ್ನ ಮಗನು ಇಷ್ಟ ಅಂದ್ರೆ ನೋಡು. ನಾನೆಲ್ಲಿ ಹೋಗಿದ್ದೆ? ಅವಳಾಗೆ ನನ್ನ ಹುಡ್ಕೊಂಬಂದ್ಲು. ಅವಳಾಗೆ ಬಂದ್ಲು ಅಂತ ತಕ್ಷಣ ಉಂಡು ತಿಂದು ಅವಳ ಸರ್ಗಲೇ ಕೈ ಒರೆಸ್ಕೊಂಡು ಕಳಿಸ್ಕೊಂಡ್ಬಿಡ್ಬೋದು ಅನ್ಕೊಂಡ ನೀನು? ಕತ್ತರಿಸ್ಬಿಡ್ತೀನಿ ಮಗನೇ, ಕತ್ತರಿಸ್ಬಿಡ್ತೀನಿ. ನೀನೇನ ನಮ್ಮ 65 ಕೆಜಿ ಮಗನ ಎತ್ಬಿಟ್ಟು ಊರಲ್ಲೇ ಏನು ಮೇಯಕ್ ಬಿಟ್ಟಿದ್ಯಾ? ಹುಡುಗಿ ವಿಷಯ ಅಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ಮಗನ ಗಿಲ್ಲಿ ಗಿಲ್ಲಿ ಮರ್ಯಾದೆಗಳು ಕುತ್ತಿಗೆ ತಾಳಿ ಕಟ್ಟೆ ಕೇಳು, ಇಲ್ಲ ಇಡೀ ಫ್ಯಾಮಿಲಿನ ಒಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬಿಡ್ತೀನಿ ನಾನು. ಏನು ಆಯ್ತು? ಏನನ್ ಮಗ ಬೇಕಾ ನಿಮ್ಗೆ? ಇವತ್ತವಳು ನಾಳೆ ನಿಮಗ್ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇ ಕಟ್ಟಾಗಿದ್ದು ಒಳ್ಳೇದಕ್ಕನ್ಕೋ, ನಾಳೆ ಒಳ್ಳೆ ಬಾಳ ಸಿಗುತ್ತೆ. ಕೇಳಿಲ್ಲಿ, ಇಂಥ ನನ್ನ ಮಕ್ಕಳನ್ನ ಸಲೀಸಾಗಿ ನಂಬಿ ಹೊಟ್ಟೆ ತುಂಬಿಸ್ಕೊಂಬಂದ್ಬಿಡ್ತೀರಾ? ಹೆತ್ತವ್ರ ಹೊಟ್ಟೆವ್ರು ಏನು ಅಂತ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ ಸ್ವಲ್ಪ ನೋಡು. ಅಲ್ಲಿ ಜಗತ್ತಲ್ಲಿ ಮೋಸ ಮಾಡಿದ್ರೆ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ, ಅವರನ್ನ ನಂಬಿ. ಇಂಥ ಹಲ್ಕೆ ನನ್ನ ಮಕ್ಕಳನ್ನಲ್ಲ.
ಹೇಳಿದ್ದು ಗೊತ್ತಾಯ್ತು ತಾನೆ. ಯಾರ ಇವನು? ಬೆಂಗಳೂರಿನ ಅಂಡರ್ ವರ್ಲ್ಡ್ ಕಿಂಗ್ ಗೂಳಿ, ಪೊಲೀಸ್ ಹಿಟ್ ಲಿಸ್ಟ್ ಅಲ್ಲಿರೋ ರೌಡಿ. ಮತ್ತೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಲ್ಲ, ಅವ್ನು ಮಾತಾಡಿದ ನ್ಯಾಯವಾಗಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ. ನಿನ್ನ ಮಗಳ ಜಾಗದಲ್ಲಿ ಆ ಹುಡುಗಿ ನಿಲ್ಸಿ ನೀನೇ ನಿಂತು ಮದುವೆ ಮಾಡು, ನಿನ್ನ ಮಗಳಿಗೆ ಒಳ್ಳೆ ಜೀವನ ಸಿಗತ್ತೆ. ಕೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಮುದ್ದೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣ ಭಾಗವತ್ಯ. ಜಗತ್ತಲ್ಲಿ ಮೋಸ ಮಾಡಿದ್ರೆ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ, ಅವ್ರನ್ನ ನಂಬಿ